ದಂಪತಿ ಸಮೇತ ಆಗಮಿಸಿ ಮತ ಚಲಾಯಿಸಿದ ಡಾಕ್ಟರ್ ಪ್ರಭಾಕರ್ ಕೋರೆ ರಾಜ್ಯ ವಿಧಾನಸಭಾ ಚುನಾವಣೆಯು ಬಿರುಸಿನಿಂದ ಸಾಗ್ತಿದೆ ರಾಜಕೀಯ ನಾಯಕರು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಮತದಾನವನ್ನು ಮಾಡುತ್ತಿದ್ದಾರೆ ಅದೇ ರೀತಿಯಾಗಿ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ವಿಧಾನಸಭಾ ಕ್ಷೇತ್ರದ ಅಂಕಲಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಹೆಣ್ಣುಮಕ್ಕಳ ಶಾಲೆಯ ಬೂತ್ ನಂಬರ್ 79 ರಲ್ಲಿ ಕೆಎಲ್ಇ ಕಾರ್ಯಾಧ್ಯಕ್ಷರು ಮಾಜಿ ರಾಜ್ಯಸಭಾ ಸದಸ್ಯರಾದ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಗೂ ಅವರ ಪತ್ನಿ ಆಶಾ ತಾಯಿ ಕೋರೆ ಅವರು ಮತದಾನವನ್ನು ಮಾಡಿದರು ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿದ ಡಾಕ್ಟರ್ ಪ್ರಭಾಕರ್ ಕೋರೆ ಎಲ್ಲೆಡೆಯೂ ಮತದಾನ ಅತ್ಯಂತ ಶಾಂತಿಯುತವಾಗಿ ಬಿರುಸಿನಿಂದ ಕೂಡಿದೆ ರಾಜ್ಯದಲ್ಲಿ ಮತ್ತೊಮ್ಮೆ ಬಿಜೆಪಿ ಸರ್ಕಾರ ಅಧಿಕಾರದ ಚುಕ್ಕಾಣಿ ಹಿಡಿಯಲಿದೆ ಬಿಜೆಪಿ ಪಕ್ಷವು ನಿಮ್ಮನ್ನು ನಿರ್ಲಕ್ಷಿಸುತ್ತಿದೆಯಾ ಹಾಗೂ ಲಿಂಗಾಯತ ಸಿಎಂ ಎಂಬ ವಿಚಾರಕ್ಕೆ ಪತ್ರಕರ್ತ ಪ್ರಶ್ನೆಗೆ ಉತ್ತರಿಸಿದ ಅವರು ಬಿಜೆಪಿ ಪಕ್ಷವು ನನಗೆ ಎರಡು ಬಾರಿ ರಾಜ್ಯಸಭಾ ಸದಸ್ಯನಾಗಿ ಮಾಡಿದೆ ಲಿಂಗಾಯತ ಸಿಎಂ ಮಾಡುವುದು ಹೈಕಮಾಂಡ್ಗೆ ಬಿಟ್ಟ ವಿಚಾರ ಎಂದು ಹೇಳಿದರು ಕರ್ನಾಟಕದ ಇವತ್ತಿನ ಚುನಾವಣೆ ಬಹಳ ಶಿಸ್ತಿನಿಂದ ನಡೆದಿದೆ ಯಾವುದೋ ದ್ವೇಷ ಅಥವಾ ಪಾರ್ಟಿ ಒಬ್ಬರೊಬ್ಬರು ಜಗಳ ಆಡೋದು ಇದು ಕರ್ನಾಟಕ ಜನರ ಶಾಂತಿ ಪ್ರದರ್ಶನ ಗೊತ್ತಾಗ್ತದೆ ಅದರಲ್ಲಿ ಹಳ್ಳಿಯಲ್ಲಿ ಮತ್ತು ಈ ಕಿತ್ತೂರ ಕರ್ನಾಟಕದ ಏರಿಯಾ ಇರ್ಬೋದು ಏಕದಂ ಶಾಂತದ ಇಲ್ಲಿ ಏನಿಲ್ಲ ಅದಕ್ಕೆ ಇದನ್ನೆಲ್ಲ ಇವತ್ತಿನ ವೋಟಿಂಗ್ ಪ್ಯಾಟರ್ನ್ ನೋಡಿದರೆ ಕರ್ನಾಟಕದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷ ಹೆಚ್ಚಿನ ಮತಗಳನ್ನು ಪಡೆದು ಸರ್ಕಾರ ರಚನೆ ಮಾಡ್ತಾರೆ ಎರಡು ಸೀಟುಗಳು ನನ್ನ ಪ್ರಕಾರ 130 135 ಸೀಟ್ ಮಾಡ್ತಾರೆ ಬಿಜೆಪಿ ಅವರು ಲಿಂಗಾಯತ ಸಿಎಂ ಆಗಬೇಕಂತ ಪ್ರಜಾಪ್ರಭುತ್ವ ಜಾತಿ ಮತ್ತು ಅವನು ಲಿಂಗಾಯತ್ ಮುಖ್ಯಮಂತ್ರಿ ಆದರೆ ಲಿಂಗಾಯತರಿಗೆಲ್ಲ ಉದ್ಧಾರ ಆಗಿದ್ದಾರೆ ಹಂಗೆಲ್ಲ ಪ್ರಜಾಪ್ರಭುತ್ವದಲ್ಲಿ ಯಾರಿಗೆ ನಂಬರ್ ಗೇಮ್ ಈಸ್ ಇಂಪಾರ್ಟೆಂಟ್ ನಂಬರ್ ಯಾರು ಧರಿಸ್ತದೆ ಅವರು ಯಾವಾಗಲೂ ಅವ್ರ ಮುಖಂಡರಾಗಿ ಆಗ್ತಾರೆ ಅದ್ರ ಜೊತೆಗೆ ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ನರೇಂದ್ರ ಮೋದಿಯವರು ಅಮಿತ್ ಶಾ ಅವರು ಅವರು ಅಡ್ವೈಸ್ ಮಾಡ್ತಾರೆ ಅವರು ಮಾಡಿ ಮುಖ್ಯಮಂತ್ರಿ ಯಾರು ಮಾಡೋದು ಅವರು ಹೇಳ್ತಾರೆ ಬಿ ಜೆ ಪಿ ಪಕ್ಷವ ತಮ್ಮನ್ನು ಯಾಕೋ ನಿರ್ಲಕ್ಷ್ಯ ಮಾಡ್ತಾರೆ ಅಂತ ಇಲ್ಲ ನನಗೇನು ಎರಡು ಸಲ ರಾಜ್ಯಸಭಾ ಮೆಂಬರ್ ಮಾಡಿದ ವಯಸ್ಸು ಅವ್ರು ಪಾಲಿಸಿ ಮಾಡಿದರು 75ಕ್ಕೆ ನಮ್ಮ ಇದು ನಿಲ್ಲಬೇಕಂತ ಮಾಡಿದ್ದೇನು ತಪ್ಪಿತ್ತ ನಮ್ಮದು ಈಗ ಭಾಳ ಜನ 75ಕ್ಕೆ ಭಾಳಷ್ಟು ಅದ್ವಾಣಿ ಅಂತ ಅವ್ರನ್ನ ಅವ್ರನ್ನು ಮನೆಗೆ ಕುಣಿಸಿದ್ದಾರೆ ಮನೋಹರ್ ಜೋಶಿ ಇವರು ಜೋಶಿ ಅವ್ರನ್ನ ಕುಣಿಸಿದ್ದಾರೆ ಅದು ಪಾಲಿಸಿ ಎಲ್ಲರಿಗೂ ಆಗಿದೆ ಅದೇನು ಪ್ರಶ್ನೆ ಇಲ್ಲ ನಾನು ಈ ಇಲೆಕ್ಷನ್ನಲ್ಲಿ ನನ್ನ ಕೈಲಿ ಆಗೋ ಸೇವೆ ಭಾರತೀಯ ಜನತಾ ಪಕ್ಷಕ್ಕೆ ಮಾಡಿದ್ದೀನಿ ಸುಮಾರು ಕಾನ್ಫರೆನ್ಸ್ ನಾನು ತಿರುಗಾಡಿದ್ದೀನಿ ಏನ್ ರೆಸ್ಪಾನ್ಸು ಭಾಳ ಚಲೋ ಅದ ಅದರಲ್ಲಿ ಯುವಕರು ಮೋದಿಯವರ ಫ್ಯಾನ್ ಆಗಿಬಿಟ್ಟಾರೆ ಅದಕ್ಕೆ ಅದು ಒಂದೇ ಮೇನ್ ಕಾರಣ ಮೋದಿಯವರ ಮುಖಂಡದಲ್ಲಿ ಮತ್ತೊಮ್ಮೆ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಚಿಕ್ಕೋಡಿ ಸಭಾ ಕ್ಷೇತ್ರ ಎಷ್ಟು ಮತಗಳನ್ನು ತರದಂತ ಅಭ್ಯರ್ಥಿಗಳು ಗೆಲ್ತಾನೆ ಎಷ್ಟು ಹಬ್ಬ ಹೇಳಿಕೆ ಅಸಾಧ್ಯ ಇಲ್ಲ ನಮ್ಮದು ಈ ಸಲ ಚಿಕ್ಕೋಡಿಯಲ್ಲಿ ಭಾರತೀಯ ಜನತಾ ಪಕ್ಷದ ಎಂಡ ಹತ್ತದಂತ ನನ್ನ ಆಶೆ